ಬಿಜೆಪಿ ಕಾರ್ಯಕ್ರಮಕ್ಕೆ ಅನಂತ್ ಕುಮಾರ್ ಹೆಗಡೆಗೆ ಆಹ್ವಾನ ನೀಡಿಲ್ಲ ಫೈರ್ ಬ್ರ್ಯಾಂಡ್ ಅನಂತ್ ಕುಮಾರ್ ಹೆಗಡೆಗೆ ಆಹ್ವಾನವನ್ನ ಬಿಜೆಪಿ ನೀಡಿಲ್ಲ ಇದು ಮತ್ತೊಂದು ಭಿನ್ನಮತ ಸ್ಫೋಟಕ್ಕೆ ಕಾರಣವಾಗುತ್ತಾ ಅನ್ನುವಂತ ಡೌಟ್ ಕೂಡ ಇದೆ ಫೈರ್ ಬ್ರ್ಯಾಂಡ್ ಅನಂತ್ ಕುಮಾರ್ ಹೆಗಡೆಗೆ ಆಹ್ವಾನವನ್ನ ಸ್ವತಃ ಬಿಜೆಪಿ ನೀಡಿಲ್ಲ ಜನವರಿ 15 ರಂದು ಶಿರಸಿಯಲ್ಲಿ ಅಭಿನಂದನಾ ಕಾರ್ಯಕ್ರಮ ನಡೆಯತಾ ಇದೆ ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರ ಹೆಸರು ಮಾಯವಾಗಿದೆ ಅನಂತ್ ಕುಮಾರ್ ಹೆಗಡೆ ಅವರ ಹೆಸರನ್ನ ಇಲ್ಲಿ ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಿಸಿಲ್ಲ ಕಾಗೇರಿ ಅವರ ಅಭಿನಂದನಾ ಕಾರ್ಯಕ್ರಮ ಇದು ಬಿಜೆಪಿ ಪಕ್ಷದಲ್ಲಿ ಮತ್ತೆ ಭಿನ್ನಮತ ಸ್ಫೋಟ ಆಗುವಂತ ಸಾಧ್ಯತೆ ಇದೆ ಸಿಎಂ ಬರೋ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಸಂಸದರಿಗೆ ಹಾಗಾದ್ರೆ ಆಹ್ವಾನ ಇಲ್ವಾ ಆಮಂತ್ರಣ ಪತ್ರಿಕೆಯಲ್ಲಿ ಅನಂತ್ ಕುಮಾರ್ ಅವರ ಹೆಸರನ್ನ ಕೈ ಬಿಟ್ಟಿದೆ ಬಿಜೆಪಿ ಇದು ಉದ್ದೇಶಪೂರ್ವಕವಾಗಿ ಹೆಸರನ್ನ ಕೈ ಬಿಡಲಾಗಿದೆ ಹಾಗಾದ್ರೆ ಕಾರ್ಯಕ್ರಮಕ್ಕೆ ವಿರೋಧ ಪಕ್ಷದ ಮುಖಂಡರಿಗೂ ಆಹ್ವಾನವನ್ನ ನೀಡಲಾಗಿದೆ ಆದರೆ ಸ್ವಪಕ್ಷದ ನಾಯಕರನ್ನೇ ಕಾರ್ಯಕ್ರಮದಿಂದ ದೂರ ಇಟ್ಟಿರೋದು ಯಾಕೆ ಅನ್ನುವಂತ ಮುದ್ರಾ ಲೋನ್ ಗೋಸ್ಕರ 16 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ ಈಜಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡೆಕೊಳ್ಳೋದು ಹಾಗೆ ಅಂತ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಪ್ರಶ್ನೆ ಕಾಡ್ತಾ ಇದೆ ಬೈ ಮಿಸ್ ಆಗಿ ಅವರು ಆಹ್ವಾನ ಪತ್ರಿಕೆಯಲ್ಲಿ ಅವರ ಹೆಸರನ್ನ ಮುದ್ರಿಸಿಲ್ವಾ ಅಥವಾ ಬೇಕಂತಲೇ ಅವರ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೊಟ್ಟಿಲ್ವಾ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ ಸದ್ಯಕ್ಕಂತೂ ಅವರ ಆಹ್ವಾನ ಪತ್ರಿಕೆಯಲ್ಲಿ ಅಭಿನಂದನಾ ಕಾರ್ಯಕ್ರಮ ಏನಿದೆ ಆ ಆಹ್ವಾನ ಪತ್ರಿಕೆಯಲ್ಲಿ ಜಿಲ್ಲೆಯ ಸಂಸದರಿಗೆ ಆಹ್ವಾನವನ್ನ ಬಿಜೆಪಿ ಕೊಟ್ಟಿಲ್ಲ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉದಯ್ ಬರ್ಗಿ ಉದಯ್ಗ ಜಿಲ್ಲೆಯ ಸಂಸದರಿಗೆನೇ ಆಹ್ವಾನವನ್ನ ನೀಡಿಲ್ಲ ಇದು ಬೈ ಮಿಸ್ ಆಗಿ ಅವರ ಹೆಸರನ್ನ ಮುದ್ರಿಸಿಲ್ವಾ ಅಥವಾ ಉದ್ದೇಶಪೂರ್ವಕವಾಗಿ ಕೈಬಿಡಲಾಗಿದ್ಯಾ ಹೇಗೆ ಅಂತ ಲೀನಶ್ರೀ ಏನು ಈಗ ಜನವರಿ 15ನೇ ತಾರೀಕಿಗೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಏನೋ ಒಂದು ಅಭಿನಂದನಾ ಕಾರ್ಯಕ್ರಮ ಇದೆ ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ರಾಜ್ಯದ ಸಿಎಂ ಆಗಿರತಕ್ಕಂತ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಕೇಂದ್ರದ ಸಚಿವ ಆಗಿರತಕ್ಕಂತ ಶೋಭಾ ಕರಂದ್ಲಾಜೆ ಆಗಿರಬಹುದು ಹಾಗೇನೇ ವಿರೋಧ ಪಕ್ಷದ ಅನೇಕ ನಾಯಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಜಿಲ್ಲೆಯಲ್ಲಿ ಇರತಕ್ಕಂತ ಹಿರಿಯ ರಾಜಕಾರಣಿ ಕಾಂಗ್ರೆಸ್ನ ಆರ್ವಿ ದೇಶಪಾಂಡೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದೆ ಆದ್ರೆ ಜಿಲ್ಲೆಯ ಸಂಸದರಾಗಿರ್ತಕ್ಕಂತ ಹಾಗೂ ಬಿಜೆಪಿನ ಮಾಸ್ ಲೀಡರ್ ಅಂದೇ ಹೆಸರಾಗಿರ್ತಕ್ಕಂತ ಅನಂತ್ ಕುಮಾರ್ ಹೆಗಡೆ ಅವರನ್ನ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಬಿಟ್ಟಿರುವಂತದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂತದ್ದು ಯಾಕಂತಂದ್ರೆ ಈ ಚುನಾವಣೆಯ ಹೊತ್ತಲ್ಲಿ ಅನಂತ್ ಕುಮಾರ್ ಅವರನ್ನ ಈಗ ಕೈ ಬಿಟ್ಟಿರುವಂತದ್ದು ಅನಂತ್ ಕುಮಾರ್ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಬೇಸರವನ್ನ ತಂದಿರುವಂತದ್ದು ಯಾಕಂತಂದ್ರೆ ಅನಂತ್ ಕುಮಾರ್ ಹೆಗಡೆ ಪ್ರತಿ ಚುನಾವಣೆಯಲ್ಲಿ ಯಾವೆಲ್ಲ ಕ್ಷೇತ್ರದಲ್ಲಿ ಹೋಗಿ ತಮ್ಮ ಪ್ರಚಾರವನ್ನ ಮಾಡ್ತಾರೋ ಆ ಕ್ಷೇತ್ರದಲ್ಲಿ ಖಂಡಿತವಾಗಿಯೂ ಆ ಅಭ್ಯರ್ಥಿ ಗೆದ್ದು ಬರ್ತಾರೆ ಅನ್ನುವಂಥದ್ದು ಇದೀಗ ಈ ಜಿಲ್ಲೆಯಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಇರುವಂತದ್ದು ಈ ಸಂದರ್ಭದಲ್ಲಿ ಇದೀಗ ಅನಂತ್ ಕುಮಾರ್ ಹೆಗಡೆ ಅವರನ್ನ ಯಾವ ಕಾರಣಕ್ಕಾಗಿ ಕೈಬಿಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇಲ್ಲ ಇನ್ನೊಂದ್ ಕಡೆ ಅನಂತ್ ಕುಮಾರ್ ಮತ್ತು ಕಾಗೇರಿ ನಡುವೆ ಏನು ಸಾಕಷ್ಟು ವರ್ಷಗಳಿಂದ ಈ ಒಂದು ಮುಸುಕಿನ ಗುತ್ತಾಟ ರಾಜಕೀಯವಾಗಿ ನಡೀತಾ ಇರುವಂತದ್ದು ಆದ್ರೆ ಅನಂತ್ ಕುಮಾರ್ ಏನಂತಂದ್ರೆ ರಾಜಕೀಯ ಒಂದು ವಿಚಾರ ಬಂದಂತ ಸಂದರ್ಭದಲ್ಲಿ ಪಕ್ಷದ ವಿಚಾರ ಬಂದಂತ ಸಂದರ್ಭದಲ್ಲಿ ಎಲ್ಲ ತಮ್ಮ ವೈಯಕ್ತಿಕ ಇದನ್ನ ಎಲ್ಲವನ್ನ ಬಿಟ್ಟು ಕೂಡ ಪ್ರಚಾರಕ್ಕೆ ಧುಮುಕುವಂತವರು ಈ ಏನು ಕಾಗೇರಿಯವರ ಚುನಾವಣೆಯಲ್ಲೂ ಕೂಡ ಅವರು ನೇರವಾಗಿ ಕಾಗೇರಿಯವರ ಪರವಾಗಿ ಪ್ರಚಾರ ಮಾಡಿದ್ದಾರೆ ಏನು ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ಅನಂತ್ ಕುಮಾರ್ ಅವರ ಅಭಿಮಾನಿಗಳಿರುವಂತದ್ದು ಈ ಸಂದರ್ಭದಲ್ಲಿ ಈಗ ಅನಂತ್ ಕುಮಾರ್ ಅವರನ್ನ ಹೆಸರನ್ನ ಯಾಕೆ ಕೈಬಿಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಗೊಂದಲಕ್ಕೆ ಕೂಡ ಕಾರಣವಾಗಿದೆ ಇನ್ನೊಂದು ವಿಚಾರ ಅಂತಂದ್ರೆ ಈಗ ಏನು 15ನೇ ತಾರೀಕಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಸಿರ್ಸಿಯಲ್ಲಿ ಈ ಸಂದರ್ಭದಲ್ಲಿ ಅನಂತ್ ಕುಮಾರ್ನ ಅಭಿಮಾನಿಗಳು ಕೂಡ ಈ ಕಾರ್ಯಕ್ರಮದಿಂದ ದೂರ ಉಳಿಯುವಂತಹ ಸಾಧ್ಯತೆ ಕೂಡ ಈಗ ಜಿಲ್ಲೆಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ನಮ್ಮ ನಾಯಕರ ಹೆಸರನ್ನ ಕೈಬಿಡಲಾಗಿದೆ ಇದನ್ನ ಉದ್ದೇಶ ಪೂರ್ವಕವಾಗಿ ಕೈಬಿಡಲಾಗಿದೆ ಇವರಿವರ ರಾಜಕೀಯ ಒಂದು ದ್ವೇಷಕ್ಕಾಗಿ ಅನಂತ್ ಕುಮಾರ್ ಹೆಗಡೆಯವರನ್ನ ಕೈಬಿಡಲಾಗಿದೆ ಅನ್ನುವಂತ ಮಾತುಗಳು ಇದೀಗ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ ಫೈರ್ ಫ್ರಂಟ್ ಈಗ ಏನು ದೂರ ಇಟ್ಟಿರೋದ್ರಿಂದ ಬರುವಂತ ಚುನಾವಣೆಯಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಭಾರಿ ದೊಡ್ಡ ಹೊಡೆತ ಕೂಡ ಆಗುವಂತ ಎಲ್ಲಾ ಕೂಡ ಸಾಧ್ಯತೆಗಳು ಕೂಡ ಇರುವಂತದ್ದು ಈ ಹಿಂದೆ ಏನು ಜಿಲ್ಲೆಯಲ್ಲಿ ಕೇವಲ ಒಂದು ಶಾಸಕರನ್ನ ಹೊಂದಿರ್ತಕ್ಕಂತ ಬಿಜೆಪಿ ಕಳೆದ ಚುನಾವಣೆಯಲ್ಲಿ ಇಡೀ ವಿಧಾನಸಭಾ ಕ್ಷೇತ್ರದ ಅಲ್ಲಿ ಎಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಅನಂತ್ ಕುಮಾರ್ ಹೆಗಡೆ ಅವರು ತಮ್ಮ ಪ್ರಚಾರವನ್ನ ಮಾಡಿದ್ದಾರೆ ಹೀಗಾಗಿ 2018ರಲ್ಲಿ ಮುದ್ರಾ ಲೋನ್ ಗೋಸ್ಕರ 16 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ ಈಜಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ